ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆದ ಮೊದಲ ಪಂದ್ಯದಲ್ಲಿ ಭಾರತ ಹೀನಾಯವಾಗಿ ಸೋತಿದೆ. ಉತ್ತಮ ರನ್ ಗಳಿಸಿ ಕೂಡ ಸೋತ ಭಾರತ ತಂಡ ಮೊದಲು ಬ್ಯಾಟ್ ಮಾಡಿದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 306 ರನ್ ಗಳಿಸಿತು. ಭಾರತದ ಪರ ಶಿಖರ್ ಧವನ್ 72, ಸುಭ್ಮನ್ ಗಿಲ್ 50 ಹಾಗೂ ಶ್ರೇಯಸ್ ಅಯ್ಯರ್ 80 ರನ್ ಗಳಿಸಿದರು. 307 ರನ್ಗಳ ಗುರಿ ಪಡೆದ ನ್ಯೂಜಿಲೆಂಡ್ ನಾಯಕ ವಿಲಿಯಮ್ಸನ್ ಅಜಯ 94 ರನ್, ಲಾಥಮ್ ಅಜಯ 145 ರನ್ಗಳ ಸಹಾಯದಿಂದ ಇನ್ನೂ 3 ಓವರ್ಗಳು ಬಾಕಿ ಇರುವಂತೆ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಈ ಪಂದ್ಯ ಸೋಲಬೇಕಾದರೆ ಭಾರತದ ಕೆಲವು ತಪ್ಪುಗಳು ಕಾರಣ ಅಂತಲೇ ಹೇಳಬಹುದು. ಭಾರತ ತಂಡ ಮಾಡಿದ ಆ ತಪ್ಪುಗಳು ಯಾವುವು ಅಂತ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಕೇವಲ 5 ಬಾಲರ್ಗಳನ್ನ ನೆಚ್ಚಿಕೊಂಡು ಕಣಕ್ಕಿಳಿದದ್ದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಸೀಮಿತ ಓವರ್ಗಳ ಪಂದ್ಯದಲ್ಲಿ ಒಬ್ಬ ಎಕ್ಸ್ಟ್ರಾ ಬಾಲರ್ ಇಲ್ಲದೆ ಕಣಕ್ಕಿಳಿದು ಹಳೆ ಪದ್ಧತಿಯನ್ನು ಮುಂದುವರಿಸಿ ಭಾರತ ಕೈ ಸುಟ್ಟುಕೊಂಡಿತು. ಇನ್ನು ಎರಡನೇದಾಗಿ, ಆಕ್ಲೆಂಡ್ನ ಇಡನ್ ಪಾರ್ಕ್ ಗ್ರೌಂಡ್ ತುಂಬ ಚಿಕ್ಕದಾಗಿದ್ದು ಇಲ್ಲಿ ಭಾರತ ಕಡಿಮೆ ರನ್ ಕಲೆ ಹಾಕಿತು. ಎಲ್ಲರೂ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಆಡಿದರೆ ಹೊರತಾಗಿ ಕಡಿಮೆ ಸ್ಟ್ರೈಕ್ ರೇಟ್ನಲ್ಲಿ ಕೂಡ ಬ್ಯಾಟ್ ಬೀಸಿದರು. ಲಾಥಮ್ನಂತೆ ಯಾರೂ ಬಿರುಸಿನ ಬ್ಯಾಟಿಂಗ್ ಮಾಡಲಿಲ್ಲ ಅನ್ನೋದೇ ವಿಪರ್ಯಾಸ. ಮೂರನೆಯದಾಗಿ, ವೇಗದ ಪಿಚ್ನಲ್ಲಿ ಇಬ್ಬರು ಸ್ಪಿನ್ನರ್ಗಳನ್ನು ಆಡಿಸಿದ್ದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ವಿಕೆಟ್ ಪಡೆದಿದ್ದು ಕೂಡ ವೇಗದ ಬೌಲರ್ಗಳು. ಭಾರತದ ಎಲ್ಲ 7 ವಿಕೆಟ್ ವೇಗಿಗಳು ಪಡೆದರೆ ನ್ಯೂಜಿಲೆಂಡ್ನ 3 ವಿಕೆಟ್ ಕೂಡ ವೇಗಿಗಳೇ ಪಡೆದರು. ಭಾರತ ಇನ್ನೊಬ್ಬ ವೇಗದ ಬಾಲರ್ನೊಂದಿಗೆ ಕಣಕ್ಕಿಳಿಯದೇ ತಪ್ಪು ಮಾಡಿತು ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ, ರಿಷಭ್ ಪಂತ್ಗೆ ಚಾನ್ಸ್ ನೀಡಿರೋದು. ಪದೇ ಪದೇ ಫ್ಲಾಪ್ಸು ಕೊಡ್ತಿದ್ರು, ಮತ್ತೊಮ್ಮೆ ಕಣಕ್ಕಿಳಿಸಿ ಭಾರತ ತಂಡ ತಪ್ಪು ಮಾಡಿತು ಅಂತಲೇ ಹೇಳ್ಬೋದು. ಅವರ ಬದಲಿಗೆ ಬ್ಯಾಟಿಂಗ್ ಬೌಲಿಂಗ್ ಮಾಡಬಲ್ಲ ದೀಪಕ್ ಹುಡಾರನ್ನು 11 ಬಳಗದಲ್ಲಿ ಆಡಿಸಿದರೆ ಭಾರತಕ್ಕೆ ಬೌಲಿಂಗಲ್ಲಿ ಹೆಲ್ಪ್ ಕೂಡ ಆಗ್ತಿತ್ತು ಅನ್ನೋದು ಹಿರಿಯ ಆಟಗಾರರ ಅಭಿಪ್ರಾಯ. ಇನ್ನು BCCI ಕೂಡ 3 ವರ್ಷದಿಂದ ನಿರ್ದಿಷ್ಟ ತಂಡ ಕಟ್ಟಲು ಆಗದೆ ಪ್ರತಿ ಸರಣಿಯಲ್ಲೂ ಒಬ್ಬೊಬ್ಬ ನಾಯಕನನ್ನು ನೇಮಕ ಮಾಡ್ತಿದ್ದು ಎಲ್ಲರ ಕೆಂಗಣಿಗೆ ಗುರಿಯಾಗಿದೆ ಅಂತಲೇ ಹೇಳ್ಬೋದು. ಎಷ್ಟೇ ಬಲಿಷ್ಠ ಆಟಗಾರರು ಇದ್ದರೂ ಕೂಡ ಭಾರತ ತಂಡ ಪ್ರತಿಷ್ಠಿತ ಸರಣಿಗಳಲ್ಲಿ ಹೀಗೆ ಕೈ ಕೊಡ್ತಿರೋದು ಇದಕ್ಕೆ BCCI ನೇರವಾದ ಕಾರಣ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.